ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ಶೇರ್ ಮಾರ್ಕೆಟ್ IPOನಲ್ಲಿ ನಾವು ಇನ್ವೆಸ್ಟ್ ಮಾಡೋದ್ರಿಂದ ನಮಗೇನು ಲಾಭ, ಏನು ನಷ್ಟ ಇದೆ, ಮತ್ತು ನಾವು ಶೇರ್ ಮಾರ್ಕೆಟ್ನಲ್ಲಿ ಡೈರೆಕ್ಟಾಗಿ ಶೇರುಗಳನ್ನು ಪರ್ಚೇಸ್ ಅಥವಾ ಸೆಲ್ ಮಾಡುವಾಗ ನಮಗೇನು ಲಾಭ ಇದೆ, ನನಗೇನು ಲಾಸ್ ಆಗಿದೆ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಓಕೆ, ಅದು ಮಾತ್ರ ಅಲ್ಲದೆ ನಾವು ಮ್ಯೂಚುವಲ್ ಫಂಡ್ನಲ್ಲಿ ನಮ್ಮ ಒಂದು ಹಣವನ್ನು ಇನ್ವೆಸ್ಟ್ ಮಾಡೋದ್ರಿಂದ ಏನು ಲಾಭ ಇದೆ, ಏನು ನಷ್ಟ ಇದೆ ಅಂತಲೂ ತಿಳಿಸ್ಕೊಡ್ತೀನಿ. ನಾನು ಇದುವರೆಗೂ ಏನು ಲಾಭ ಮಾಡಿದ್ದೀನಿ ಈ ಒಂದು ಶೇರ್ ಮಾರ್ಕೆಟ್ನಲ್ಲಿ ಅಂತ ನಾನು ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಓಕೆ, ಫಸ್ಟು ನಾನು ಶೇರ್ ಮಾರ್ಕೆಟ್ ಅಥವಾ ಡೈರೆಕ್ಟು ಶೇರ್ ಮಾರ್ಕೆಟ್ನಲ್ಲಿ ಎಂಟ್ರಿ ಆಗೋದ್ರಿಂದ ಏನು ರಿಸ್ಕ್ ಇದೆ ಅಂತ ತಿಳ್ಕೊಡ್ತೀನಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಡೈರೆಕ್ಟಾಗಿ ಶೇರ್ ಮಾರ್ಕೆಟಿಗೆ ಎಂಟ್ರಿ ಆದೆ, ರಿಲಯನ್ಸಿಂದು ಅಥವಾ ಯಾವುದೇ ಒಂದು ಕಂಪನಿಯ ಶೇರನ್ನು ತಗೊಳ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ಓಕೆ, ಆ ಒಂದು ಶೇರ್ನಲ್ಲಿ ಒಂದು 10 ಶೇರ್ ಅಂತ, ಒಂದು 1,000 ರೂಪಾಯಿ ಅಂತ ಒಂದು 10 ಶೇರನ್ನು ನಾನು ತಗೊಳ್ತಾ ಇದ್ದೀನಿ. ಆ ಒಂದು ಕಂಪನಿ ನಾಳೆಗೆ ಆ ಒಂದು ಶೇರ್ನ ವ್ಯಾಲ್ಯೂ 500 ರೂಪಾಯಿ ಕೂಡ ಹೋಗ್ಬೋದು. ನಾನು 10,000 ಇನ್ವೆಸ್ಟ್ ಮಾಡಿದರೆ ಅದು 5,000 ಆಯಿತು, 5,000 ರಿಟರ್ನ್ ಬಂತು, ಇನ್ನು 5,000ಕ್ಕೆ ನಾಮ ಅಂತಲೇ ಹೇಳ್ಬೋದು. ಇಲ್ಲ, ಒಳ್ಳೆ ಕಂಪ್ನಿ ನಾನು ಇನ್ವೆಸ್ಟ್ ಮಾಡಿರೋದು ರಿಲಯನ್ಸಲ್ಲಿ ಮಾಡ್ತಾ ಇದ್ದೀನಿ, ಇಲ್ಲ ಟಾಟಾದಲ್ಲಿ ಮಾಡ್ತಾ ಇದ್ದೀನಿ, ಒಂದು ಶೇರಿಗೆ 500 ರೂಪಾಯಿ ಅಥವಾ 1,000 ರೂಪಾಯಿ ಅಂತ ತಿಳ್ಕೊಳ್ಳಿ. ರಿಲಯನ್ಸ್ 2000 ಸಮಥಿಂಗ್ ಇದೆ, ಎಕ್ಸಾಂಪಲ್ ಹೇಳ್ತಾ ಇರೋದು. ಟಾಟಾ ಮೋಟರ್ಸ್ 500 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಫ್ಯೂಚರ್ನಲ್ಲಿ ಮೋಟಾರ್ಸ್ಗೆಲ್ಲ ಒಳ್ಳೆ ಡಿಮ್ಯಾಂಡ್ ಬರುತ್ತೆ, ಅವರು EV ಅಲ್ಲೆಲ್ಲ ಬಂದ್ಬಿಡ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಫ್ಯೂಚರ್ನಲ್ಲಿ ಆ ಒಂದು ಶೇರ್ನ ವ್ಯಾಲ್ಯೂ ಒಂದು 10-15 ವರ್ಷ ಬಿಟ್ಟು ಅದು 5,000 ರೂಪಾಯಿ ಕೂಡ ಆಗಬಹುದು. ಇವಾಗ ನಾನು 500 ರೂಪಾಯಿ ಹಂಗೆ ಒಂದು 10 ಶೇರನ್ನು ತಗೊಳ್ತಿದ್ದೀನಿ. ಫಾರ್ ಎಕ್ಸಾಂಪಲ್ ಒಂದು 5,000 ರೂಪಾಯಿ ಶೇರನ್ನು ತಗೊಳ್ತಾ ಇದ್ದೀನಿ, ಅದು ಫ್ಯೂಚರ್ನಲ್ಲಿ 5,000 ಆಯಿತು ಅಂತ ತಿಳ್ಕೊಳ್ಳಿ. ಒಂದು ಶೇರ್ನ ವ್ಯಾಲ್ಯೂ 5 × 10, ನಾವು 5,000 ರೂಪಾಯಿ ಇನ್ವೆಸ್ಟ್ ಮಾಡಿರೋದು ಅದು 50,000 ರೂಪಾಯಿ ಆಗಿರುತ್ತೆ. ಸೊ ಈ ಥರ ಈ ಒಂದು ಶೇರ್ ಮಾರ್ಕೆಟ್ ವರ್ಕ್ ಆಗುತ್ತೆ, ಲಾಭನೂ ಆಗುತ್ತೆ ನಷ್ಟನೂ ಆಗುತ್ತೆ. ನಿಮಗೆ ನಾಲೆಡ್ಜ್ ಇಲ್ಲ ಅಂದರೆ ದಯವಿಟ್ಟು ನೀವು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಓಕೆ, ಸೊ ಪ್ರಾಪರಾಗಿ ರಿಸರ್ಚ್ ಮಾಡಿ ಯಾವ ಕಂಪನಿ ಒಳ್ಳೆಯದು, ಯಾವ ಕಂಪನಿ ಕೆಟ್ಟದ್ದು, ಯಾವ ಕಂಪನಿ ಬಿದ್ದೋಗುತ್ತೆ, ಸ್ಟೀಲ್ ಎಲ್ಲ ಫ್ಯೂಚರ್ನಲ್ಲಿ ಬೆನಿಫಿಟ್ ಇರುತ್ತೆ. ಸೊ ನೀವು ನೋಡ್ಕೊಳ್ಳಿ, ಪೆಟ್ರೋಲಿಗೆ ಇನ್ನು ಡಿಮ್ಯಾಂಡ್ ಇರುತ್ತೆ, ನೀವು ಪೆಟ್ರೋಲ್ ಕಂಪನೀಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಸೊ ಈ ಥರ ನೀವು ತುಂಬ ರಿಸರ್ಚ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಅದು ಮಾತ್ರ ಅಲ್ಲದೆ ಈಗ ಪೆಟ್ರೋಲ್ ಕಂಪನಿ ಅಂತ ಹೇಳ್ತಿದ್ದೀನಿ, ನಾಳೆಗೆ ಒಂದು ಪೆಟ್ರೋಲ್ ಟ್ಯಾಂಕ್ ಬಸ್ಟ್ ಆಗಿ ಟೋಟಲ್ ಆಗಿ ಅವರು ಗೋಡನೇ ನಷ್ಟ ಆಯಿತು ಅಂತ ತಿಳ್ಕೊಳ್ಳಿ, ಅದು ಫುಲ್ಲಾಗಿ ಹೋಗ್ಬಿಡುತ್ತೆ. ಸೊ ರಿಸ್ಕ್ ಏನಿದೆ ಅಂತ ತಿಳ್ಕೊಂಡು ನೀವು ಇನ್ವೆಸ್ಟನ್ನು ಮಾಡಬೇಕಾಗತ್ತೆ. ಸೊ ಶೇರ್ ಮಾರ್ಕೆಟ್ನಲ್ಲಿ ಹೇಗೆ ಒಂದು ಶೇರ್ನ ಬೆಲೆ ಜಾಸ್ತಿ ಕಡಿಮೆ ಅಂತ ಆಗುತ್ತೆ ಅಂತ ನೋಡೋದಾದರೆ, ಮೇಯ್ನಾಗಿ ಕಂಪನಿ ವ್ಯಾಲ್ಯೂ ಮೇಲೂ ಡಿಪೆಂಡ್ ಆಗುತ್ತೆ, ಅದು ಮಾತ್ರ ಅಲ್ಲದೆ ಡಿಮ್ಯಾಂಡ್ ಮೇಲೂ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಪೇಟಿಎಂ ಶೇರನ್ನು ತಗೊಳ್ಳಿ, ಡಿಮ್ಯಾಂಡ್ ಅಷ್ಟೇನೂ ಇಲ್ಲ. ಯಾಕೆ ಅಂತ ನೋಡೋದಾದರೆ, ಪೇಟಿಎಂ ಕಂಪನಿ ಮೇಲೆ ಆಲ್ರೆಡಿ ಸುಮಾರು ಕೇಸ್ಗಳು ಅದೆಲ್ಲ ನಡೀತಾ ಇತ್ತಲ್ಲ, ಅದಕ್ಕೆ ಡಿಮ್ಯಾಂಡ್ ಇರಲಿಲ್ಲ. ಸೊ ಅವರು ಇನಿಷಿಯಲ್ ಪಬ್ಲಿಕ್ ಆಫರಿಂಗನ್ನು ಮಾಡುವಾಗ 2000 ಸಮಥಿಂಗ್ ಏನೋ ಇತ್ತು, ಅದು ಬರೀ 1,500 ರೂಪಾಯಿಗೂ 1,600 ರೂಪಾಯಿಗೂ ಲಿಸ್ಟಿಂಗ್ ಆಗಿತ್ತು. ಸೊ ಅಂಡರ್ ವ್ಯಾಲ್ಯೂಗೆ ಲಿಸ್ಟಿಂಗ್ ಆಗಿತ್ತು. ಸೊ ಈ ಥರನೂ ಲಾಸ್ಟ್ನಲ್ಲಿ ಹೋಗಬಹುದು ಯಾವುದೇ ಒಂದು ಶೇರ್ ಕೂಡ. ಎಲ್ಲ ಓಕೆ, ನೀನು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿ ಏನಪ್ಪ ಕಿತ್ತಾಕಿದೆಯಾ ಅಂತ ನೀವು ಕೇಳಬಹುದಲ್ವಾ? ಸೊ ಅದಕ್ಕೆ ಆನ್ಸರ್ ಇಲ್ಲಿದೆ. ನಾನು ಸ್ಟಾರ್ಟಿಂಗ್ನಲ್ಲಿ ಸಣ್ಣ ಪ್ರಮಾಣದ ಅಮೌಂಟ್ ಮಾತ್ರ ಇನ್ವೆಸ್ಟ್ ಮಾಡ್ತಿದ್ದರೆ, ಸಣ್ಣ ಸಣ್ಣ ಕಂಪ್ನಿ ಎಲ್ಲ ಇರುತ್ತಲ್ವಾ, 10 ರೂಪಾಯಿ ಶೇರು, 30 ರೂಪಾಯಿ ಶೇರು, ಸೊ ಅದೆಲ್ಲ ಇನ್ವೆಸ್ಟ್ ಮಾಡಿ ನಾನು ಕಲ್ತ್ಕೊಂಡೆ ಹೇಗೆ ಇದು ವರ್ಕ್ ಆಗ್ತಿದೆ ಅಂತ. ಮತ್ತೆ ನಾನು ಸ್ವಲ್ಪ ದೊಡ್ಡ ಕಂಪ್ನಿ ಇರುತ್ತಲ್ವಾ, ಸೊ ಅದರಲ್ಲೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ನೋಡಿದೆ. ನಾನು ಇದುವರೆಗೂ ನೀವು ನೋಡ್ಕೊಬೋದು ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂತ. ಅದರಲ್ಲಿ ನಾನು ಮೇಯ್ನಾಗಿ ನೋಡೋದಾದರೆ ಈ ಒಂದು ಬಾರ್ಬೆಕ್ಯೂ ನೇಷನಲ್ಲಿ ನಾನು ತುಂಬಾ ಇನ್ವೆಸ್ಟ್ ಮಾಡಿದ್ದೆ, ಅಂದರೆ 20,000 ಸಮಥಿಂಗ್ ಇನ್ವೆಸ್ಟ್ ಮಾಡಿದ್ದೆ. ಅದರಲ್ಲಿ ಸ್ವಲ್ಪ ಒಂದು ದಿನ ಜಾಸ್ತಿ ಆಯಿತು, ಅಂದರೆ ಒಂದು 4,000-5,000 ಜಾಸ್ತಿ ನನಗೆ ರಿಟರ್ನ್ ಬಂತು. ಆವಾಗ ನಾನು ಮಾರಿದ್ದೆ, ಮತ್ತೆ ಆ ಒಂದು ಹಣವನ್ನು ಮತ್ತೆ ನಾನು ಆ ಒಂದು ಶೇರ್ನ ಬೆಲೆ ಕಡಿಮೆ ಆದಾಗ ಇನ್ವೆಸ್ಟ್ ಮಾಡಿದ್ದೆ. ಸೊ ನಾನು ಲಾಭದಲ್ಲೇ ಇದ್ದೆ, ಒಂದು 30,000 ಸಮಥಿಂಗ್ ಮಾಡಿಕೊಂಡು ನಾನು ಇನ್ವೆಸ್ಟ್ ಮಾಡಿದ್ದೆ. ಓಕೆ, ಇನ್ವೆಸ್ಟ್ ಮಾಡಾದಮೇಲೆ ಮತ್ತೆ ಅದು ಶೇರ್ನ ಬೆಲೆ ಜಾಸ್ತಿ ಆಗಿತ್ತು, ಒಂದು 2,000 ರುಪೀಸ್ ಜಾಸ್ತಿ ಆಗಿತ್ತು. ಯಾವಾಗ ಅಂತ ನೋಡೋದಾದರೆ, ಯಾವಾಗ ಬೇಬಿ? ಅದು ದೀಪಾವಳಿ ಟೈಮಲ್ಲಿ ಒಂದು 2,000 ರುಪೀಸ್ ಜಾಸ್ತಿ ಆಗಿತ್ತು ನಾನು ಇನ್ವೆಸ್ಟ್ ಮಾಡಿರೋ ದುಡ್ಡಲ್ಲಿ. ಸೊ ಜಾಸ್ತಿ ಆಗಿದೆ, ಮಾರ್ಬಿಡೋಣ ಅಂತ ಮಾರಿಬಿಟ್ಟೆ. ಆವಾಗ ನೋಡಬೇಕು, ಶೇರ್ನ ವ್ಯಾಲ್ಯೂ 1,900 ರೂಪಾಯಿ ಸಮಥಿಂಗ್ ಏನೋ ಹೋಗಿತ್ತು, 900 ರೂಪಾಯಿನ 1,600 ರೂಪಾಯಿನೂ, 1,900 × 30 ಮಾಡುವಾಗ 15,000 ವರೆಗೂ ನಮಗೆ ಎಕ್ಸ್ಟ್ರಾ ಲಾಭ ಬರ್ತಾ ಇತ್ತು. ಬಟ್ ನಾನು ಅತಿ ಆಸೆಯಲ್ಲಿ ಆ ಎಲ್ಲ ಶೇರ್ಗಳನ್ನು ಮಾರಿಬಿಟ್ಟೆ. ಈಗೇನು ಮಾಡೋಕ್ಕಾಗತ್ತೆ, ನನ್ನ ತಲೆ ಮೇಲೆ ನಾನೇ ಮಾಡ್ಕೋಬೇಕು. ಆಮೇಲೆ
ಸರಿ ಓಕೆ, ಕಡಿಮೆ ಆದಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ವೆಯ್ಟ್ ಮಾಡಿ ತುಂಬ ದಿನ ವೆಯ್ಟ್ ಮಾಡಿದೆ. 1400 ರೂಪಾಯಿಗೇನು ನಾನು ಸೇಲ್ ಮಾಡಿದೆ. ಓಕೆ ಅಲ್ಲ, ಸಾರಿ, 1400 ರೂಪಾಯಿಗೆ ನಾನು ಮತ್ತೆ ಎಲ್ಲ ಶೇರ್ಗಳನ್ನು ಪರ್ಚೇಸ್ ಮಾಡಿದೆ. ಒಂದು ಎಷ್ಟು ಶೇರು, ಒಂದು 22 ಶೇರ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಆದರೆ ಇವಾಗ ಇವತ್ತಿಗೆ ಎಷ್ಟಿದೆ ಅಂತ ನೋಡಿದ್ರೆ 1200 ರೂಪಾಯಿಯಿಂದ ಹಿಡಿದು 1300 ರೂಪಾಯಿವರೆಗೂ ಆ ಒಂದು ಶೇರ್ನ ವ್ಯಾಲ್ಯೂ ಹೋಗಿದೆ. ನೋಡಬೇಕಂದ್ರೆ ನನಗೆ ಅದರಿಂದ 6500 ಸಮಥಿಂಗ್ ಮೈನಸ್ಸಲ್ಲಿದೆ. ಓಕೆ, ಲಾಸ್ನಲ್ಲಿದೆ. ನಾನು ಅದು ಮಾತ್ರ ಅಲ್ಲದೆ ಝೊಮ್ಯಾಟೊ ಮತ್ತು ಪೇಟಿಎಮ್ಮು ಈ ಥರ ಸುಮಾರು ರಿಲಯನ್ಸು ಒಂದೊಂದು ಶೇರು ಎರಡು ಶೇರು ಸುಮಾರು ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಟೋಟಲಾಗಿ 70 ಸಮಥಿಂಗ್ ಇನ್ವೆಸ್ಟ್ ಮಾಡಿದ್ದೀನಿ. ಅದರಲ್ಲಿ ನನಗೆ -700 ರೂಪಾಯಿ ಸಮಥಿಂಗ್, ಅಲ್ಲ, 2700 ರೂಪಾಯಿ ಆಗಿದೆ ಮೈನಸ್. ಇಷ್ಟು ದಿನ -500 ರೂಪಾಯಿಗಿತ್ತು ನನಗೆ ಲಾಭ ಅಂತ. ಇವತ್ತಿನ ರೀಸೆಂಟ್ ಡೇಸ್ನಲ್ಲಿ ಏನೂ ಇರಲಿಲ್ಲ. ಆವಾಗ ದೀಪಾವಳಿ ಟೈಮಲ್ಲಿ ನಾನು ವೆಯ್ಟ್ ಮಾಡಿದರೆ +15,000 ಎಲ್ಲ ಆಗ್ತಾಯಿತ್ತು, ಆವಾಗ ನಾನು ಮಾರ್ಬೋದಾಗಿತ್ತು. ಓಕೆ, ಸೊ ಇದಿಷ್ಟು ನನ್ನ ಕತೆ. ನೀವು ನೋಡ್ಕೊಬಹುದು ಇಲ್ಲಿ ಲಿಸ್ಟ್ನಲ್ಲಿ ಏನೆಲ್ಲ ತೋರಿಸ್ತಾ ಇದೆ ಅಂತ. ಇಷ್ಟು ಪ್ಲಸ್ ಆಗಿರೋದೆಲ್ಲ ಅಲ್ಲಿ ಗ್ರೀನ್ ಇದರಲ್ಲಿ ಬರ್ತಾ ಇದೆಯಲ್ವಾ, ಸೊ ಮೈನಸ್ ಆಗಿರೋದೆಲ್ಲ ರೆಡ್ಡಲ್ಲಿ ಬರ್ತಾ ಇದೆ. ಸೊ ಈ ಥರ ನನ್ನ ಒಂದು ಅರ್ನಿಂಗ್ಸ್. ಓಕೆ, ಇನ್ನು ನೆಕ್ಸ್ಟು ಮ್ಯೂಚುವಲ್ ಫಂಡ್. ಸೊ ಏನಪ್ಪ ಆಯಿತು ನಿನಗೆ, ಎಷ್ಟು ರೂಪಾಯಿ ಲಾಸ್ ಆಯಿತು, ಇದರಲ್ಲೇ ಎಷ್ಟು ಲಾಸ್ ಮಾಡ್ಕೊಂಡಿದೆಯಲ್ಲ, ಮ್ಯೂಚುವಲ್ ಫಂಡ್ನಲ್ಲಿ ಏನಪ್ಪ ಲಾಸ್ ಮಾಡ್ಕೊಂಡಿದೆ ಅಂತ ನೋಡೋದಾದರೆ, ನಾನು ಮ್ಯೂಚುವಲ್ ಫಂಡ್ನಲ್ಲಿ ಫಸ್ಟಿಂದನೂ ತುಂಬ ಒಂದು ನಂಬಿಕೆ ಇಟ್ಟು ಒಂದು 2-3 ವರ್ಷದಿಂದ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಏನೂ ಮಾಡಿಲ್ಲ, ತಿಂಗಳಿಗೆ 500 ರೂಪಾಯಿ 1500 ರೂಪಾಯಿ ಆ ಥರ ಇನ್ವೆಸ್ಟ್ ಮಾಡ್ತಾ ಬರ್ತಾ ಇದ್ದೆ. ಮತ್ತು ನಡುವೆ ಇತ್ತೀಚಿನ ಒಂದು 2-3 ತಿಂಗಳಿಂದೆ ಅಥವಾ ಒಂದು 6 ತಿಂಗಳಿಂದೆ ಒಂದು 20,000 ಸಮಥಿಂಗ್ ಆ ಥರ ಇನ್ವೆಸ್ಟ್ ಮಾಡ್ತಾ ಇದ್ದೆ. ಓಕೆ, ಟೋಟಲಾಗಿ ಒನ್ ಟೈಮ್ ಇನ್ವೆಸ್ಟ್ ಕೂಡ ಮಾಡ್ಬೋದು, ಇಲ್ಲ ಮಂತ್ಲಿ SIP ಕೂಡ ಮಾಡ್ಬೋದು. ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋಸ್ಗಳನ್ನೆಲ್ಲ ನಾನು ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಹೇಗೆ ನಾನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದೆ ಅಥವಾ ಹೇಗೆ ನಾನು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದೆ, ಮ್ಯೂಚುವಲ್ ಫಂಡ್ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ, ಎಲ್ಲದ್ರ ಬಗ್ಗೆನೂ ವೀಡಿಯೋ ಮಾಡಿದ್ದೀನಿ, ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಫಸ್ಟ್ ಅದನ್ನೆಲ್ಲ ನೋಡಿ. ಓಕೆ, ನಾನು ಇದುವರೆಗೂ 45 ಇನ್ವೆಸ್ಟ್ ಮಾಡಿದ್ದೆ ಟೋಟಲಾಗಿ, ತಿಂಗಳಿಂದ ಹಿಡಿದು ಒನ್ ಟೈಮ್ ಮಾಡಿದ್ರಿಂದ ಹಿಡಿದು ಟೋಟಲಾಗಿ, ಅದರಲ್ಲಿ ನನಗೆ 19,000 ಲಾಭ ಆಗಿದೆ. ಇದರಲ್ಲಿ ನೋಡೋದಾದರೆ ಯಾವುದೇ ರೀತಿಯ ಲಾಸ್ ಇಲ್ಲ ನನಗೆ, 1 ರೂಪಾಯಿನೂ ಲಾಸ್ ಇಲ್ಲ. ಓಕೆ, ಆದರೆ ಕೆಲವೊಂದು ದಿನಗಳಲ್ಲಿ ಸ್ಟಾರ್ಟಿಂಗ್ ಡೇಸ್ನಲ್ಲಿ ಇನ್ವೆಸ್ಟ್ ಮಾಡುವಾಗ ನಾನು ಇನ್ವೆಸ್ಟ್ ಮಾಡಿದ್ರಲ್ಲಿ ಟೋಟಲ್ ವ್ಯಾಲ್ಯೂನಲ್ಲಿ -100 ರೂಪೀಸ್ -200 ರೂಪೀಸ್ ಕೂಡ ಆಗಿದೆ. ಸೊ ನಾವು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ರಿಸ್ಕ್ ಫ್ಯಾಕ್ಟರ್ ತುಂಬಾ ಕಡಿಮೆ ಆಗುತ್ತೆ. ನಾವು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುವಾಗ ರಿಸ್ಕು 100% ಇರುತ್ತೆ, ಬಟ್ ಮ್ಯೂಚುವಲ್ ಫಂಡ್ನಲ್ಲಿ ರಿಸ್ಕ್ ಬಂದುಬಿಟ್ಟು ಒಂದು ಆಲ್ಮೋಸ್ಟ್ 50% ಕಡಿಮೆ ಆಗಿಬಿಡುತ್ತೆ. ಸೊ ನಾವು ಧೈರ್ಯವಾಗಿ ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟನ್ನು ಮಾಡ್ಕೊಬೋದು. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದರೆ ನಾನು IPO ಬಗ್ಗೆ ಹೇಳಿದ್ನಲ್ವಾ, ನಾವು IPOನಲ್ಲಿ IPOಗಳನ್ನು ನಾವು ಅಪ್ಲಿಕೇಶನ್ ಆಗಿ ಪರ್ಚೇಸ್ ಮಾಡೋದ್ರಿಂದ ಏನು ಲಾಭ ಅಂತ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಒಂದು ತೋರಿಸ್ತೀನಿ, ತುಂಬ ಜಾಸ್ತಿ ಬಂದಿರೋದು ತೋರಿಸ್ತೀನಿ, ಆಮೇಲೆ ಕಡಿಮೆ ಬಂದಿರೋದು ತೋರಿಸ್ತೀನಿ. ಓಕೆ, ಇಲ್ಲಿ ಲೇಟೆಂಟ್ ವ್ಯೂ ಅನಾಲಿಟಿಕ್ಸ್ ಅಂತ ಒಂದು IPOನ ನೀವು ನೋಡ್ಕೊಬಹುದು. ಓಕೆ, ನಾನು ಅದಕ್ಕೆ ಅಪ್ಲೈನೇ ಮಾಡಿರಲಿಲ್ಲ, ಯಾಕಂದರೆ ನನಗೆ ರಿಸರ್ಚ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಮತ್ತು ಅಷ್ಟು ನಾಲೆಡ್ಜ್ ಕೂಡ ಇಲ್ಲ ಹೇಳಬೇಕಂತ. ಮೇನಾಗಿ ನೋಡೋದಾದರೆ ಅದರಲ್ಲಿ ನೀವು ಇಲ್ಲಿ ನೋಡ್ಕೊಬೋದು, ಇಶ್ಯೂ ಪ್ರೈಸ್ 197 ರೂಪಾಯಿ ಒಂದು ಶೇರ್ನ ವ್ಯಾಲ್ಯೂ. ನಾವು ತೊಗೊಂಡ್ರೆ 76 ಶೇರನ್ನು ಒಟ್ಟಿಗೆ ತೊಗೊಬೇಕು, ಒಂದು 14,000-15,000 ರೂಪಾಯಿ ಆಗುತ್ತೆ. ಓಕೆ, ಅಷ್ಟು ರೇಂಜಲ್ಲಿ ನಾವು ಇಷ್ಟು ಶೇರನ್ನು ಒಂದು ಲಾಟನ್ನು ಪರ್ಚೇಸ್ ಮಾಡಿಕೊಂಡ್ರೆ ಅದು ಲಿಸ್ಟಿಂಗ್ ಆಗಿರೋದು ನೋಡ್ಕೊಳ್ಳಿ, 512 ರೂಪಾಯಿಗೆ ಲಿಸ್ಟ್ ಆಗಿದೆ. ಸೊ ನೋಡಬೇಕಂದ್ರೆ ಆಲ್ಮೋಸ್ಟ್ ನೋಡಬೇಕಂದ್ರೆ 30% ನೀವು 14 ಹಾಕಿದರೆ 32, 36, 40,000 ಸಮಥಿಂಗ್ ನಿಮಗೆ ರಿಟರ್ನ್ ಸಿಗ್ತಾ ಇತ್ತು. ಅದು ಲಿಸ್ಟ್ ಆಗುವಾಗ ನೀವು ಮಾರಿಬಿಟ್ರೆ ಅಷ್ಟು ಶೇರನ್ನು 76 ಶೇರನ್ನು ಆಲ್ಮೋಸ್ಟ್ ನಿಮಗೆ 30% ಲಾಭ ಸಿಗ್ತಾ ಇತ್ತು, 50, 140,000 ಸಮಥಿಂಗ್ ಸಿಗ್ತಾ ಇತ್ತು. ಸೊ ಈ ಥರ ಇದು ವರ್ಕ್ ಆಗುತ್ತೆ IPOನಲ್ಲಿ ಇನ್ವೆಸ್ಟನ್ನು ಮಾಡೋದ್ರಿಂದ ಅಥವಾ IPOಗಳನ್ನು ನಾವು ಪರ್ಚೇಸ್ ಮಾಡೋದ್ರಿಂದ. ಆದರೆ ವೆಯ್ಟ್ ಮಾಡಿ, ನಾನು ಹೇಳಿದ್ನಲ್ಲ ಲೇಟೆಂಟ್ ವ್ಯೂ, ಅದರ ಕರೆಂಟ್ ಪ್ರೈಸು 400 ರೂಪಾಯಿ ಏನೋ ನಡೀತಾ ಇದೆ ಸಮಥಿಂಗ್ ಆ ರೇಂಜಲ್ಲಿ. ಮತ್ತು ನೀವಿಲ್ಲಿ ಸ್ಕ್ರೀನಲ್ಲಿ ನೋಡ್ಕೊಬೋದು Paytm IPO. ಓಕೆ, ಇದರಲ್ಲಿ ನಮಗೆ ಇಶ್ಯೂ ಪ್ರೈಸ್ ನೋಡೋದಾದರೆ 2150 ರೂಪಾಯಿ
ನಾವು 6 ಶೇರನ್ನು ತೊಗೊಬೇಕು, ಒಂದು ಲಾಟ್ ಆಗಿರುತ್ತೆ 14,000 ರೂಪಾಯಿ ಸಮಥಿಂಗ್. ಅದು ಲಿಸ್ಟಿಂಗ್ ಪ್ರೈಸ್ ನೋಡೋದಾದರೆ 1,950 ರೂಪಾಯಿ. ಓಕೆ, ಮೈನಸ್ಸಲ್ಲಿ ಲಿಸ್ಟಿಂಗ್ ಆಗಿದೆ, ಅಂಡರ್ ವ್ಯಾಲ್ಯೂನಲ್ಲಿ ಲಿಸ್ಟಿಂಗ್ ಆಗಿದೆ. ಸೊ ನಮಗೆ ನಾವು 14,000 ಸಮಥಿಂಗ್ ಹಾಕಿದರೆ, 15,000 ಸಮಥಿಂಗ್ ಹಾಕಿದರೆ ನಮಗೆ 13,000 ರೂಪಾಯಿನೋ 12,000 ರೂಪಾಯಿನೋ ಸಿಗ್ತಾ ಇತ್ತು. ಸೊ ಮೈನಸ್ಸಲ್ಲಿ ಕೂಡ ಹೋಗುತ್ತೆ ಐ ಪಿ ಒನಲ್ಲಿ ಹಾಕೋದ್ರಿಂದ. ಮತ್ತೆ ನಾನು ಹೇಳ್ದಂಗೆ ಕಂಪನಿ ವ್ಯಾಲ್ಯೂ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗಿ ನಮಗೆ ಈ ಒಂದು ಶೇರ್ ವ್ಯಾಲ್ಯೂ ಲಿಸ್ಟಿಂಗ್ ಆಗುತ್ತೆ. ಮತ್ತೆ ಇವತ್ತಿನ ಕರೆಂಟ್ ಪ್ರೈಸ್ ನೋಡೋದಾದರೆ 1,356 ರೂಪಾಯಿ ಸಮಥಿಂಗ್ ಇದೆ ಆ ಒಂದು ಶೇರ್ನ ವ್ಯಾಲ್ಯೂ. ಓಕೆ, 6 ಶೇರಿಗೆ ನೋಡೋದಾದರೆ 1,350 × 6 ನಮಗೆ 14,000 ಇನ್ವೆಸ್ಟ್ ಮಾಡಿದರೆ ಬರೀ 8,000 ರೂಪಾಯಿ ಸಿಗ್ತಾ ಇತ್ತು. ಈ ಥರ ರಿಸ್ಕ್ ಕೂಡ ಈ ಒಂದು ಐ ಪಿ ಒನಲ್ಲಿದೆ. ಓಕೆ, ಇದೆಲ್ಲ ಓಕೆ, ನೀನು ಎಷ್ಟಪ್ಪ ಲಾಭ ಮಾಡ್ಕೊಂಡಿದ್ದೀಯ ಅಂತ ನೋಡೋದಾದರೆ ತೋರಿಸ್ತೀನಿ, ಫುಲ್ ಆಗಿ ವೆಯ್ಟ್ ಮಾಡಿ. ನಾನು ಐ ಪಿ ಒನ ಅಪ್ಲೈ ಮಾಡಿದ ಎಲ್ಲರಿಗೂ ಐ ಪಿ ಒ ಅಲಾಟ್ಮೆಂಟ್ ಆಗೋದಿಲ್ಲ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು 100 ಶೇರನ್ನು ಆಫರ್ ಮಾಡ್ತಿದ್ದಾರೆ, ಅದನ್ನು 200 ಜನ ಪರ್ಚೇಸ್ ಮಾಡಿಕೊಂಡ್ರೆ ಇಬ್ಬರಲ್ಲಿ ಒಬ್ಬರಿಗೆ ಶೇರ್ ಅಲಾಟ್ ಆಗುತ್ತೆ. ಸೊ ಆ ಥರ ಇದು ವರ್ಕ್ ಆಗುತ್ತೆ. ಆ ಥರ ಲಾಟ್ಸು, ಒಂದು 5,000 ಲಾಟು, 20,000 ಲಾಟು ಆ ಥರ ಎಲ್ಲ ಬಿಟ್ಟಿರ್ತಾರೆ. ಒಂದು 40,000 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅದರಲ್ಲಿ 2% ಅಂದರೆ 2% ಇಬ್ಬರಿಗೊಬ್ಬರಿಗೆ ಆ ಥರ ಸಿಗುತ್ತೆ. ನಾನು ಇದು ಟೆಗಾ ಇಂಡಸ್ಟ್ರಿ ಅಂತ ಇದೆಯಲ್ಲ, ಅದಕ್ಕೆ ಅಪ್ಲೈ ಮಾಡಿದೆ, ಶೇರ್ ಅಲಾಟ್ ಆಗಿಲ್ಲ. ಅದರಲ್ಲಿ ನೀವು ನೋಡ್ಕೊಬಹುದು ಲಿಸ್ಟಿಂಗ್ ಪ್ರೈಸ್ ಎಷ್ಟಿದೆ ಅಂತ. ಇಶ್ಯೂ ಪ್ರೈಸು 453 ರೂಪಾಯಿ, ಅದರಲ್ಲಿ ಲಿಸ್ಟಿಂಗ್ ಪ್ರೈಸು 760 ರೂಪಾಯಿ, ಆಲ್ಮೋಸ್ಟು 67% ಏನೋ ಜಾಸ್ತಿ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಓಕೆ, ಈಗ ರೀಸೆಂಟಾಗಿ ಇವತ್ತು ಡೇಟ್ ಎಷ್ಟಪ್ಪ, 28 ಡಿಸೆಂಬರ್, ಓಕೆ, 22 ಸಮಥಿಂಗ್ ಏನಕ್ಕೋ, ಸುಪ್ರಿಯಾ ಲೈಫ್ ಸೈನ್ಸ್ ಅಂತ ಒಂದು ಐ ಪಿ ಒ ಇದೆ. ಓಕೆ, ಅದಕ್ಕೆ ನಾನು ಅಪ್ಲೈ ಮಾಡಿದ್ದೆ, ಕಂಗ್ರ್ಯಾಚುಲೇಷನ್ಸ್, ನನಗೆ ಅಲಾಟ್ ಆಯಿತು. ಓಕೆ, 54 ಶೇರ್ ಅಲಾಟ್ ಆಗಿದೆ, 14,769 ರೂಪಾಯಿ ಕಟ್ಟಾಗಿರೋದು. ಓಕೆ, ಸಕ್ಸಸ್ಫುಲ್ ಆಗಿ ಅಲಾಟ್ ಆಯಿತು. ಪರ್ ಶೇರು 277 ರೂಪಾಯಿ. ಓಕೆ, ನಾನು 54 ಶೇರನ್ನು ಪರ್ಚೇಸ್ ಮಾಡಿದ್ದೀನಿ, ಒಂದು ಲಾಟ್ ಅದು 54 ಶೇರ್ ಇರುತ್ತೆ. ಲಿಸ್ಟಿಂಗ್ ಪ್ರೈಸ್ ನೋಡೋದಾದರೆ ನಾನು 14,000 ರೂಪಾಯಿ 14,700 ಸಮಥಿಂಗ್ ಹಾಕಿರೋದು, ಲಿಸ್ಟಿಂಗ್ ಪ್ರೈಸ್ ನೋಡೋದಾದರೆ 421 ರೂಪಾಯಿ. ಓಕೆ, 421 × 54 ಶೇರು ನನಗೆ 21,000 ಸಮಥಿಂಗ್, 22,000 ಸಮಥಿಂಗ್ ಬರುತ್ತೆ. ಓಕೆ, ನಾನು ಆವಾಗ ಸೇಲ್ ಮಾಡಲಿಲ್ಲ. ಓಕೆ, ಅಲಾಟ್ ಆಯಿತು 10 ಗಂಟೆಗೆ ಇವತ್ತು, ನಾನು ಕರೆಕ್ಟಾಗಿ ನೋಡಲಿಲ್ಲ. ಓ, ಈಗ 400 ರೂಪಾಯಿ ಸಮಥಿಂಗ್ ನಡೀತಾ ಇದೆ, ಅದು 396 ರೂಪಾಯಿ ಇತ್ತಲ್ವಾ, ಆವಾಗ ನಾನು ಸೇಲ್ ಮಾಡಿದೆ, ನನಗೆ 21,000 ರೂಪಾಯಿ ಸಮಥಿಂಗ್ ಬಂತು. ನೀವಿಲ್ಲಿ ಗ್ರೋ ಬ್ಯಾಲೆನ್ಸ್ನಲ್ಲಿ ನೀವು ನೋಡ್ಕೊಬಹುದು, ಇಲ್ಲಿ 17,000 ಸಮಥಿಂಗ್ ಇದೆ. ಅದರಲ್ಲಿ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಸ್ಟಾಕ್ ಮಾರ್ಜಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, 20% ಇದೆಯಲ್ವಾ, ಮಿಕ್ಕಿದ 20 ನನಗೆ 17,000 ರೂಪಾಯಿ ಸಮಥಿಂಗ್ ಬಂದಿದೆ. ಮತ್ತು ಮಿಕ್ಕಿದ 20% ನೈಟ್ ಆ್ಯಡ್ ಮಾಡ್ತಾರೆ, ಸ್ವಲ್ಪ ಟೈಮ್ ಆಗುತ್ತೆ ಅವರು ಆ್ಯಡ್ ಮಾಡೋಕ್ಕೆ. ಸೊ ನನಗೆ 6,000 ಸಮಥಿಂಗ್ ಲಾಭ ಆಗಿದೆ. ಓಕೆ, ಈ ಒಂದು ಐ ಪಿ ಒನಲ್ಲಿ ಇನ್ವೆಸ್ಟನ್ನು ಮಾಡಿರೋದ್ರಿಂದ. ಅದು ಮಾತ್ರ ಅಲ್ಲದೆ ಈ ಒಂದು ಅಪ್ಲಿಕೇಶನನ್ನು ನಾನು ರೆಫರ್ ಮಾಡಿ, ನಿಮಗೆಲ್ಲ ರೆಫರ್ ಮಾಡಿ ಆಲ್ಮೋಸ್ಟ್ 17,000 ಸಮಥಿಂಗ್ ಬಂದಿದೆ. ಓಕೆ, ಇಷ್ಟು ಜನ ನೇಮ್ ಎಲ್ಲ ತೋರಿಸ್ತಿದೆಯಲ್ವ, ಅವರೆಲ್ಲ ಇನ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ. ಓಕೆ, 500 ಜನ ಸಮಥಿಂಗ್ ಇನ್ವೆಸ್ಟನ್ನು ರೆಫರ್ ಅಂದರೆ ಜಸ್ಟ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಂಡು ಅಕೌಂಟನ್ನು ಓಪನ್ ಮಾಡ್ಕೊಂಡಿದ್ದಾರೆ, ಅವರು ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಂತಲೇ ಇಲ್ಲ. ನೀವು ಈ ಒಂದು ಅಪ್ಲಿಕೇಶನನ್ನು ಬೇರೆಯವ್ರಿಗೆ ರೆಫರ್ ಮಾಡಿ ಕೂಡ ಹಣವನ್ನು ಅರ್ನ್ ಮಾಡ್ಕೊಬಹುದು, ಜಸ್ಟ್ ಅವರು ಅಕೌಂಟನ್ನು ಓಪನ್ ಮಾಡ್ಕೊಂಡ್ರೆ ಸಾಕು. ಓಕೆ, ನೀವು ಕೂಡ ಈ ಒಂದು ಅಪ್ಲಿಕೇಶನನ್ನು ರೆಫರ್ ಮಾಡಿ ಹಣವನ್ನು ಅರ್ನ್ ಮಾಡ್ಕೊಂಡು, ಪರ್ ರೆಫರಲ್ಲಿ 100 ರುಪೀಸ್ ಅಥವಾ 200 ರುಪೀಸ್ ಕೊಡ್ತಾರೆ. ಓಕೆ, ನಿಮಗೆ 100 ಸಿಗುತ್ತೆ, ನಿಮ್ಮ ಫ್ರೆಂಡಿಗೆ 100 ಸಿಗುತ್ತೆ, ಗ್ರೇಟ್ ಅಲ್ವಾ. ನಿಮ್ಮ ಫ್ರೆಂಡಿಗೂ ಸಿಗೋದ್ರಿಂದ ನಿಮಗೂ 100 ಸಿಗ್ತಾ ಇದೆ, ಅವರು 100 ಸಿಗ್ತಿದೆ, ಅದನ್ನು ನೀವು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ವಿತ್ಡ್ರಾ ಮಾಡ್ಕೊಬೋದು, ಗ್ರೇಟ್ ಅಲ್ವಾ. ಅದು ಮಾತ್ರ ಅಲ್ಲದೆ ಈ ಒಂದು ಅಪ್ಲಿಕೇಶನ್ನ ರೆಫರ್ ಮಾಡಿದ್ರೆ 500 ರೂಪಾಯಿ ಕೂಡ ಸಿಗುತ್ತೆ. ಆ ಒಂದು ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಒನ್ ಕೋಡ್ ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಒಂದು ಅಪ್ಲಿಕೇಶನ್ ಅಲ್ಲ, ನೀವು ರೆಫರ್ ಮಾಡಿ ಅರ್ನ್ ಮಾಡೋಕ್ಕಂತಲೇ ಒಂದು ಬೆಸ್ಟ್ ಅಪ್ಲಿಕೇಶನ್. ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ತುಂಬ ಒಂದು ಅಪ್ಲಿಕೇಶನನ್ನು ರೆಫರ್ ಮಾಡೋದ್ರಿಂದ ತುಂಬ ತುಂಬ ಹಣ ಕೊಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಕೊಬೋದು. ಸೊ ಇದಿಷ್ಟು ನಾನು ಗ್ರೋ ಅಪ್ಲಿಕೇಶನನ್ನು ಯೂಸ್ ಮಾಡಿಕೊಂಡು ಹೇಗೆ ಶೇರ್ ಮಾರ್ಕೆಟ್ನಲ್ಲಿ ಬಿಹೇವ್ ಮಾಡ್ತಾ ಇದ್ದೀನಿ ಅಂತ ಒಂದು ನಾನೊಂದು ಎಕ್ಸ್ಪೀರಿಯನ್ಸನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗಿಷ್ಟ ಆಗಿದ್ರೆ
ಲೈಕ್ ಮಾಡಿ, ಮತ್ತೆ ನೀವು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.